ಭಾರತ ದೇಶದ ಚರಿತ್ರೆ ಪರಂಪರೆಯ ಭಾಗವಾದ ಲಂಬಾಣಿಗಳು ಇಲ್ಲಿನ ವಿಶಿಷ್ಟ ಚರಾ ಪಶುಪಾಲ್ಕುಲದ ಪಂಗಡಗಳ ಭಾಗವಾಗಿದ್ದಾರೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಸ್ವಾಮಿತ್ವ ಯೋಜನೆಯನ್ನು ಸಮರ್ಥವಾಗಿ ಬಳಸಿಕೊಂಡ ಕರ್ನಾಟಕ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯ ಕ್ರಾಂತಿಕಾರಿ ಬದಲಾವಣೆಯ ಹೆಜ್ಜೆ. आपके जीवन की बहुत बड़ी चिंता दूर करने का काम किया है. 1,00,000 से ज्यादा मूल निवासी परिवारों को भूमि के स्वामित्व का अधिकार मिलने से आपके जीवन की एक बहुत बड़ी चिंता अब दूर हो गई. अपनी जमीन से जुड़ाव को कानूनी संरक्षण दिया गया. ಹಿಂದಕ್ಕ ದೇಶ ಆಳಿಕೆ ಆದ್ಮೇಲೆ ಹೇಗೆ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದಂದ ಅದು ನಮ್ಗೆ ಅಂತ ಗೊತ್ತಿದ್ದಿಲ್ಲ ಸರ್. ಇದು ಹಕ್ಕು ಪತ್ರ ಸಿಕ್ಕ ಮೇಲೆ ನಮ್ಮ ಮಕ್ಕಳಿಗಾಗಲಿ ನಮಗಾಗಲಿ ನಮ್ಗೆ ಒಳ್ಳೆ ರೀತಿಲಿ ಒಳ್ಳೆ ಶಾಂತಿಲಿ ಈ ಮೋದಿ ಜಿಲ್ಲೆ ಕಳ್ಳಿ ಅಂತ ನಮ್ಗೆ ಹಕ್ಕು ಪತ್ರ ಸಿಕ್ಕಿದ್ರೆ ನಮ್ಗೆ ಒಳ್ಳೇದಾಗ್ಯದ. ಕಂದಾಯ ಸಚಿವರಾದ ಶ್ರೀ ಆರ್ ಅಶೋಕ್ ರವರ ನೇತೃತ್ವದಲ್ಲಿ ಲಂಬಾಣಿ ತಾಂಡಗಳಿಗೆ ಕಂದಾಯ ಗ್ರಾಮದ ಮಾನ್ಯತೆಯನ್ನು ಮತ್ತು ಅವರಿಗೆ ಹಕ್ಕು ಪತ್ರ ಕೊಡುವ ಮೂಲಕ ಕಾನೂನುಬದ್ಧ ರಕ್ಷಣೆ ಒದಗಿಸಲಾಗಿದೆ. ಊರಿಲ್ಲದ ಸೂರು ಇಲ್ಲದ ನೆಲೆ ಇಲ್ಲದಾದ ಲಂಬಾಣಿ ಸಮುದಾಯಕ್ಕೆ ಘನತೆಯೊಂದಿಗೆ ಬದುಕುವ ಹಕ್ಕು ನೀಡಲಾಗುತ್ತಿದೆ. ಜಾ ಹಮ್ ರಹತೆ ಹೈ ಇಸ್ ತಾಂಡೆ ಮೇ ಇಸ್ ಹಕ್ಕ ಪತ್ರ ಸೆ ಲೋಗ್ ಇಸ್ ತಾಂಡೆ ಕೋ ಏಕ್ ಗಾಂವ್ ಕಾ ದರ್ಜಾ ದೇಂಗೆ. ಈ ಮಹಾನ್ ಸಾಧನೆಗೆ ಸ್ಫೂರ್ತಿ ತುಂಬಿಸಲು ಮತ್ತು ಹಕ್ಕು ಪತ್ರ ನೀಡಲು ಶ್ರೀ ನರೇಂದ್ರ ಮೋದಿಜಿ ನಮ್ಮ ನಡುವೆ ಉಪಸ್ಥಿತರಿದ್ದಾರೆ. ಈ ಹೊಸ ಸ್ಥಾನಮಾನದಿಂದ ಹಳ್ಳಿಗಳಾದ ಅವರ ತಾಂಡಗಳ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆರಂಭಗೊಂಡಿದೆ.